Hi, hello, welcome to my channel. It's me, Seema, and my channel name is Seema Pramod. And ellarigu Ganesha Habbada Hardika Shubhashayagalu. Naan ivattu vlog start maartta idini, Habbad vlog, Ganesha Habbadu. And I hope nimigella Gauri Habbad vlog ishta agide anta ankontini. So ivattu hegella Habbana celebrate maartivi namma amman maneli anta naan nimigella torustta idini. And manalli enella adige maartivi matte hegella celebrate maartivi Habbana anta torustta idini. And enike tada madadu banni ivaga vlog start madana. So, yarella nan channel subscribe madila, subscribe madane video nortta idira, please do subscribe to my channel and hage pakkadalliro bell icon mele click madidre nan channel notification nimage tumba vega available irutte. Nan video upload madida takshana nee video na nodabodu. Hage yarella already subscribe madkon video nortta idira, avaru matte subscribe madkola avashyakata illa. One sathi subscribe madkondre saaku. So, hapa andmele belagene pooje no agide and naivedyakke idli and motka maadidru and avattin dina belage breakfast bandu idli hindin dinane udin belena chennagi wash maadkondu soak maadkondidare and udin bele jothege rice kuda no andre ration rice idli matte dosa maartivala aa rice na nensitkondidare. So usually amma Ganeshan habakke idli ne maadadu breakfast ge nodudralla rice matte udin bele erudannu soak maadidkondidare hindin dinane and morning soak maadidre ಒಂದು ಆಫ್ಟರ್ನೂನ್ ಆರ್ ಈವ್ನಿಂಗ್ ಅಷ್ಟರಲ್ಲಿ ಅದನ್ನು ರುಬ್ಬಿಟ್ಕೊಬೇಕು. ಸೊ ಗ್ರೈಂಡರ್ ಯೂಸ್ ಮಾಡ್ತಾ ಇದ್ದಾರೆ ರುಬ್ಬಕ್ಕೆ. ಹಿಂದಿನ ದಿನ ಒಬ್ಬಟ್ಟು ಮಾಡೋಕ್ಕೆ ಅಂತ ಗ್ರೈಂಡರ್ ಕೆಳಗೆ ಇಳಿಸ್ಕೊಂಡಿದ್ರು. ಸೊ ಗ್ರೈಂಡರಲ್ಲೇ ರುಬ್ಕೊತಾ ಇದ್ದಾರೆ. ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಮಿಕ್ಸಿಲಿ ರುಬ್ಕೊಂಡ್ರೆ ಕ್ವಾಂಟಿಟಿ ಅಂದರೆ ಪ್ರೊಪೋರ್ಷನ್ ಜಾಸ್ತಿ ಆಗೋಲ್ಲ ಆ್ಯಂಡ್ ಮಿಕ್ಸಿಲಿ ರುಬ್ಕೊಂಡ್ರೆ ಜಾಸ್ತಿ ಆಗೋಲ್ಲ. ಗ್ರೈಂಡರಲ್ಲಿ ರುಬ್ಕೊಂಡ್ರೆ ತುಂಬಾ ಜಾಸ್ತಿ ಬರುತ್ತೆ, ಅಂದರೆ ಉದ್ದಿನ ಸರಿ ತುಂಬಾ ಜಾಸ್ತಿ ಬರುತ್ತೆ. ಸೊ ನೋಡ್ತಾ ಇದ್ರಲ್ಲ ಅಷ್ಟು ದಿನ ಬೆಳೆ ಹಾಕಿದರೆ ಮಿಕ್ಸಿಲಿ ತುಂಬ ಕಮ್ಮಿ ಸಿಗ್ತಾ ಇತ್ತು. ಸೊ ಉದ್ದಿನ ಬೆಳೆ ಗ್ರೈಂಡರಲ್ಲೇ ಗ್ರೈಂಡ್ ಮಾಡಿರೋದ್ರಿಂದ ಜಾಸ್ತಿನೇ ಆಗಿದೆ ಅದ್ರದ್ದು ರುಬ್ಬದ ಮೇಲೆ ಕ್ವಾಂಟಿಟಿ. ಆ್ಯಂಡ್ ಇವಾಗ ಉದ್ದಿನ ಬೆಳೆ ಆದಮೇಲೆ ರೈಸ್ ಹಾಕ್ಕೊತಾ ಇದ್ದಾರೆ. ಸೊ ನೀವು ಅವಲಕ್ಕಿನಾದರೂ ನೆನೆಸ್ಬಿಟ್ಟು ಇದಕ್ಕೆ ಹಾಕ್ಕೊಬೋದು, ಆರ್ ರೈಸ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು. ಕುಕ್ಕಾಗಿರೋ ರೈಸು ತುಂಬ ಸಾಫ್ಟಾಗಿ ಆ್ಯಂಡ್ ಸ್ಪಾಂಜಿ ಥರ ಬರುತ್ತೆ ನೋಡಿದ್ರಲ್ಲ. ಫುಲ್ ಫೈನ್ ಪೇಸ್ಟ್ ಆಗಬೇಕು, ಸ್ವಲ್ಪನೂ ತರಿ ತರಿ ಇರಬಾರ್ದು. ಸೊ ಆವಾಗ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇವಾಗ ಈ ಮಿಕ್ಸ್ಚರ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ. ಮಾಮೂಲಿ ಉದ್ದಿನ ಬೆಳೆದಿತ್ತಲ್ಲ ಅದಕ್ಕೇ ಈ ರೈಸ್ನ ಗ್ರೈಂಡ್ ಮಾಡ್ಕೊಂಡಿರೋದು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಉಪ್ಪು ಹಾಕೋದನ್ನು ಮರ್ತುಬಿಟ್ಟೆ ತೊಗೊಳ್ಳೋದು. ಸೊ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಆ ಪ್ಲೇಟ್ ಮುಚ್ಚಿಟ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲಿ ಫುಲ್ ಉಬ್ಬಿಟ್ಟಿರುತ್ತೆ. ಆ್ಯಂಡ್ ಫರ್ಮೆಂಟಿಂಗ್ ಕೂಡ ಅಷ್ಟೇ, ತುಂಬಾ ಈಸಿ. ಸೊ ಮಳೆ ಆ ಥರ ಟೈಮ್ ಇದ್ದರೆ ಲೈಕ್ ಕೋಲ್ಡ್ ಆಗಿದ್ದರೆ ಚಿಲ್ಲಾಗಿದ್ದರೆ ಸ್ವಲ್ಪ ಕಷ್ಟ ಫರ್ಮೆಂಟ್ ಆಗೋದು. ಸೋಡಾ ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಎಷ್ಟು ಉಬ್ಬಿದೆ ಅಂತ, ಫುಲ್ ಎಲ್ಲ ಕೆಳಗಡೆಗೆಲ್ಲ ಆಗಿಬಿಟ್ಟಿತ್ತು, ಅಷ್ಟೊಂದು ಉಬ್ಬಿಟ್ಟಿತ್ತು. ಸೊ ಇವಾಗ ಸೂಪರ್ ಸ್ಪಾಂಜ್ ಇಡ್ಲಿ ರೆಡಿ ಆಗ್ತದೆ. ಇಡ್ಲಿ ಪ್ಲೇಟಿಗೆ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಬ್ಯಾಟರ್ನ ಹಾಕ್ಕೊಬೇಕು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಆ ಬ್ಯಾಟರ್ನ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ, ಬಿಕಾಸ್ ಉಬ್ಬಿದಾಗ ಇಡ್ಲಿ ದೊಡ್ಡದಾಗೇ ಸಿಗುತ್ತೆ. ಆ್ಯಂಡ್ ಜಾಸ್ತಿ ತುಂಬಿಟ್ರೆ ಫುಲ್ ಹೊರಗಡೆಗೆಲ್ಲ ಪಂಪ್ ಔಟ್ ಆಗಿ ಫುಲ್ ಹಾರ್ಡಾಗಿರುತ್ತೆ ಇಡ್ಲಿ. ಸೊ ನೋಡಿದ್ರಲ್ಲ ಇಡ್ಲಿ ರೆಡಿ ಆಗ್ತದೆ. ನೀವು ಎಲ್ಲ ಏನು ಮಾಡಿದ್ರಿ ಗಣೇಶನ ಹಬ್ಬಕ್ಕೆ ಮನೇಲಿ ತಿಂಡಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ತಟ್ಟೆ ಇಡ್ಲಿ ಬಿಡ್ತೀನಿ ಅಂತ ಹೇಳ್ತಾ ಇದ್ರು, ಬಟ್ ನಾನೇ ಈ ಇಡ್ಲಿನೇ ಸಾಕು ಅಂತ ಹೇಳಿದೆ. ಸೊ ನೋಡಿದ್ರಲ್ಲ ಇಡ್ಲಿ, ಕಾಯಿ ಚಟ್ನಿ, ಸ್ವೀಟ್ ಚಟ್ನಿ. ನನ್ನ ತಮ್ಮಂಗೆ ಬಂದು ಕಾಯಿ ಚಟ್ನಿ ಒಂದೇ ಮಾಡಿದ್ರೆ ಇಷ್ಟ ಆಗೋಲ್ಲ, ಅವನಿಗೆ ಸ್ವೀಟ್ ಚಟ್ನಿ ಕೂಡ ಮಾಡಬೇಕು. ಸೊ ನನ್ನ ಚಿಕ್ಕೋಳಿದ್ದಾಗ ಯೂಶಲಿ ಈ ಥರ ತಿಂತಾ ಇದ್ದೆ, ಬಟ್ ಅಮ್ಮನ ಮನೇಲಂತೂ ಯಾವಾಗ ಇಡ್ಲಿ ಮಾಡಿದ್ರೂ ಕಾಯಿ ಚಟ್ನಿ ಆ್ಯಂಡ್ ಸ್ವೀಟ್ ಚಟ್ನಿ ಎರಡೂ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಸೈಡಿಗೆ ಬೋಂಡಾ ಮಾಡಿದರು. ಇಟ್ ವಾಸ್ ಅ ನೈಸ್ ಬ್ರೇಕ್ಫಾಸ್ಟ್. ಆ್ಯಂಡ್ ನಂಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಸ್ವಲ್ಪ ಕೋಲ್ಡ್ ಆ್ಯಂಡ್ ಕಾಫಿ ತಿದ್ದಿದ್ದ, ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಗೊತ್ತಾಗುತ್ತೆ ನಿಮಗೆಲ್ಲ ವಾಯ್ಸ್ ಕೇಳಿದ್ರೇ ನಂದು. ಆ್ಯಂಡ್ ಇನ್ನೇನು ಬೇಕು, ಒಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಗಣೇಶನ ಹಬ್ಬ ದಿನ. ಆ್ಯಂಡ್ ಅದಾದಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಡೆಗೆ ಕಾಳು ಹಾಕಿದರು, ನೆನೆ ಹಾಕಿದರು. ಸೊ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದಾರೆ ಗ್ರೈಂಡರಲ್ಲೇ. ಇದು ಫುಲ್ ಫೈನಾಗಿ ಏನು ಪೇಸ್ಟ್ ಆಗಬೇಕಾಗಿಲ್ಲ, ಸ್ವಲ್ಪ ತರಿ ತರಿ ಇದ್ರೇ ಸಾಕು. ಸೊ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ ಏನಪ್ಪ ಅಂತ ಹೇಳಿದ್ರೆ, ಚೆನ್ನಾಗಿ ಚಾಪ್ ಆಗಿರೋ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹೇಳ್ತಾರಲ್ಲ ಅದು,
ಆ್ಯಂಡ್ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಚಾಪರಲ್ಲಿ ಚಾಪ್ ಮಾಡಿಟ್ಕೊಂಡಿದ್ದಾರೆ. ಆ್ಯಂಡ್ ಆ ವಡೆ ಹಿಟ್ಟನ್ನು ಹಾಕಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡ್ರೆ 1 ಟೀಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ್ಯಂಡ್ ಇದು ಬಂದು ಮಧ್ಯಾಹ್ನ ಲಂಚಿಗೆ ಮಾಡ್ತಾ ಇರೋದು ವಡೆ ಆ್ಯಂಡ್ ಪಾಯಸ. ಇವತ್ತು ಬಾಳೆ ಎಲೆ ಊಟ, ಸೊ ನಿಮಗೆಲ್ಲ ತಮ್ಮನೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಇವತ್ತು ಮಧ್ಯಾಹ್ನ ಬಾಳೆ ಎಲೆ ಊಟ ಇತ್ತು ಮನೇಲಿ ಫೆಸ್ಟಿವಲ್ ಇರೋದ್ರಿಂದ. ಸೊ ವಡೆ ಕೂಡ ರೆಡಿ ಆಗ್ತಾ ಇದೆ. ಯಾವುದೇ ಬಟ್ಟೆ ಮೇಲೆ ಅವ್ರ ಪೇಪರ್ ಮೇಲೆ ತಟ್ತಾ ಇಲ್ಲ, ಕೈಯಲ್ಲೇ ತಟ್ಬಿಟ್ಟು ತಟ್ಟಿ ತಟ್ಟಿ ಹಾಗೇ ಹಾಕ್ತಾ ಇದ್ದಾರೆ. ಸೊ ಇನ್ಸ್ಟೆಂಟಾಗಿ ರೆಡಿ ಆಯಿತು ವಡೆ, ತುಂಬಾ ಬೇಗನೂ ಮಾಡಿಬಿಡ್ತಾರೆ. ಇಟ್ ವಾಸ್ ನೈಸ್, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ಮಿಕ್ಸಿಲಿ ಕೂಡ ಗ್ರೈಂಡ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಬೋದು ಮನೇಲಿ ವಡೆನ. ಆ್ಯಂಡ್ ಯಾರೆಲ್ಲ ಈ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಸೀಮಾ ಪ್ರಮೋದ್ ಅಂತ. ಸೊ ನಾನು ಬಾಳೆ ಎಲೆ ಊಟಕ್ಕೆ ಎಲ್ಲ ರೆಸಿಪೀಸು ವೀಡಿಯೋ ತೊಗೊಳೋಕ್ಕಾಗಿಲ್ಲ, ಬಿಕಾಸ್ ನಾನು ಆವಾಗಲೇ ಹೇಳ್ದಂಗೆ ಐ ವಾಸ್ ನಾಟ್ ವೆಲ್. ಸೊ ಲೈಕ್ ವಡೆದು ಅದು ಒಂದೇ ನಾನು ತೊಗೊಳೋಕ್ಕಾಗಿದ್ದು ಇಡ್ಲಿ ಆ್ಯಂಡ್ ವಡೆ. ಸೊ ಇವಾಗ ಲಂಚ್ ರೆಡಿ ಆಗ್ತಾಯಿದೆ, ನೀವು ಎಲ್ಲ ಬನ್ನಿ ಲಂಚಿಗೆ ಅಂತ ಕರೆಯೋಕ್ಕಾಗಲ್ಲ. ದಿಸ್ ಇಸ್ ದ ಪ್ರೀ ರೆಕಾರ್ಡೆಡ್ ವಿಡಿಯೋ, ಅಂದರೆ ಲೈಕ್ ಗಣೇಶ ಹಬ್ಬದ ದಿನದ ವಿಡಿಯೋ. ಸೊ ನಾನು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ನಂಗೆ ಹುಷಾರಿಲ್ಲದೆ ಇರೋ ಕಾರಣದಿಂದ ಎಡಿಟಿಂಗ್ ಸ್ವಲ್ಪ ಲೇಟಾಗಿದೆ, ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇವಾಗ ಬಂದು ಫಸ್ಟ್ ಉಪ್ಪು, ಎಲೆಗೆ ಯಾವಾಗಲೂ ಸ್ಟಾರ್ಟಿಂಗ್ ಉಪ್ಪು ಹಾಕಬೇಕು ಆ್ಯಂಡ್ ಉಪ್ಪಿನಕಾಯಿ. ಸೊ ವಡೆ ಇವಾಗ ಹಾಕ್ತಾ ಇರೋದು ಕೋಸಂಬರಿ. ಕೋಸಂಬರಿ ಎಲ್ಲಾದ್ರದ್ದು ರೆಸಿಪಿ ತೊಗೋಬೇಕಿತ್ತು, ಸಾರಿ ಫಾರ್ ದ್ಯಾಟ್ ಅಗೇನ್. ಆ್ಯಂಡ್ ಕುಕುಂಬರ್ ಮತ್ತು ಇದು ಬೀನ್ಸ್ ಪಲ್ಯ, ಹೆಸರು ಕಾಳು ಮತ್ತು ಬೀನ್ಸ್ದು ಪಲ್ಯ. ಆ್ಯಂಡ್ ವಡೆ ಜೊತೆಗೆ ಪಾಯಸ ಮತ್ತು ತುಪ್ಪ ನಮ್ಮ ಅಮ್ಮ ಆವಾಗಲೇ ಇಟ್ಟರು, ಸೊ ಶಿ ವಾಸ್ ಆಲ್ಸೋ ಹೆಲ್ಪಿಂಗ್ ಮೀ ಔಟ್. ಆ್ಯಂಡ್ ಇವಾಗ ಬಂದು ಚಿತ್ರಾನ್ನ. ಸೊ ಚಿತ್ರಾನ್ನ ಮಾಡಿದರು ಅವತ್ತು, ಹಿಂದಿನ ವಿಡಿಯೋ ನೀವು ನೋಡಿದರೆ ಗೊತ್ತಿರುತ್ತೆ ಗೌರಿ ಹಬ್ಬಕ್ಕೆ ಪುಳಿಯೋಗರೆ ಮಾಡಿದರು, ಸೊ ಗಣೇಶನ ಹಬ್ಬಕ್ಕೆ ಚಿತ್ರಾನ್ನ. ಆ್ಯಂಡ್ ಇದು ಬಂದು ಗಣೇಶನ್ ಫೇವ್ರೇಟ್ ಆ್ಯಂಡ್ ಮೈ ಫೇವ್ರೇಟ್ ಆಲ್ಸೋ, ಮೋದಕ ಮಾಡಿದರು. ಸೀಕಡ್ ಮಾಡ್ತಾಯಿದ್ರು ಬಟ್ ಈ ಸಲ ಇದು ಮಾಡಿದ್ದಾರೆ. ಆ್ಯಂಡ್ ರೈಸ್, ರಸಮ್ ಆ್ಯಂಡ್ ಕರ್ಡ್. ಸೊ ಕಂಪ್ಲೀಟ್ ಮೀಲ್ ಇಸ್ ರೆಡಿ. ನಾವು ನೋಡಿದ್ರಲ್ಲ ಹಬ್ಬ ದಿನ, ಹಬ್ಬದ ಊಟ ರೆಡಿಯಾಗಿದೆ. ಆ್ಯಂಡ್ ಇವಾಗ ಟೈಮ್ ಬಂದಿದೆ ಊಟ ಮಾಡೋಕ್ಕೆ. ಸೊ ನಾನಿವಾಗ ಎಲ್ಲನೂ ಟೇಸ್ಟ್ ಮಾಡಿ ಹೇಳ್ತೀನಿ. ಮೈ ಮಾಮ್ ಡಿಡ್ ಎವ್ರಿಥಿಂಗ್ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹರ್ ಆ್ಯಂಡ್ ಶಿ ಹೆಲ್ಪ್ ಮೀ ಔಟ್. ತುಂಬಾ ಹೆಲ್ಪ್ ಮಾಡಿದ್ರು ಆವತ್ತಿನ ದಿನ ನನಗೆ ವಿಡಿಯೋ ಮಾಡೋಕ್ಕೆ ಆ್ಯಂಡ್ ಇದು ತಿಂಡಿ ಅಡುಗೆಗಳೆಲ್ಲ ಮಾಡಿಕೊಟ್ರು. ಆ್ಯಂಡ್ ಐ ವಾಸ್ ಟೇಸ್ಟಿಂಗ್ ಔಟ್, ಇಟ್ ವಾಸ್ ಸೋ ಯಮ್ಮಿ. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬೈ ಬೈ.